ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇಲ್ಲಿ ನೀವು ಕಾಮೆಂಟ್ಸ್ಗಳನ್ನು ಹಾಕಿದ್ದೀರಾ ಸೊ ಆ ಒಂದು ಕಾಮೆಂಟ್ಸ್ಗಳನ್ನು ಓದ್ತಾ ಅದಕ್ಕೆ ಸಂಬಂಧಿಸಿದಂಥ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳ್ತಾ ಹೋಗ್ತೇನೆ ಜೊತೆಗೆ ನೀವು ಇನ್ನೂವರೆಗೆ ನಮ್ಮ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದು ಇಷ್ಟ ಆಗಿದ್ದರೆ ಕೂಡ ಒಂದು ಲೈಕನ್ನು ಕೂಡ ಮಾಡಿಕೊಳ್ಳಿ ಸೊಕೆ ಪಲ್ವೇನವ್ರು ಅಂದರೆ ರಿವಲ್ಯೂಷನ್ ಹಾಕಿದರೆ ರಿಸಲ್ಟ್ಸ್ ಯಾವಾಗ ಬರುತ್ತೆ ಸರ್ ಲೇಟ್ ಆಗುತ್ತಾ ಅಂತ ಇದೊಂದರೆ ಪ್ಯಾರಾಮೆಡಿಕಲ್ ಇವಾಗ ರಿಸಲ್ಟ್ ಬಂದಿದೆ ಅದಕ್ಕೆ ಸಂಬಂಧಿಸಿದಂಥ ಕ್ವಶನ್ ಕೇಳಿದ್ದಾರೆ ಇವರು ಏನಂತಂದರೆ ರಿವೆಲ್ಯೂಷನ್ ಹಾಕಿದರೆ ಯಾವಾಗ ಅದು ಅಂತ ಸೊ ನೋಡಿ ರಿವಲ್ಯೂಷನ್ ಮುಗಿದು ಒಂದು ಟೆನ್ ಫಿಫ್ಟೀನ್ ಡೇಸ್ಗೆ ವ್ಯಾಲ್ಯೂಷನ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಮೇಲೆ ಮುಗಿದ ಮೇಲೆ ಒಂದು ಫಿಫ್ಟೀನ್ ಡೇಸ್ ಅರೌಂಡ್ ಅಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಿಮಗೆ ಮ್ಯಾಕ್ಸಿಮಮ್ ರಿಸಲ್ಟ್ ಬರುತ್ತೆ ಇನ್ನೂ ಅಪ್ಲಿಕೇಶನ್ ಬಿಟ್ಟಿಲ್ಲ ಆಲ್ರೆಡಿ ತರ್ಟಿ ಫಸ್ಟ್ ಆಗಿದೆ ಸೊ ಮೇ ಬಿ ಇವರು ಯಾವುದಂದರೆ ಡಿ ಫಾರ್ಮಸಿ ಮೇಲೆ ಕೇಳಿದ್ದಾರೆ ಸಂತೋಷನವರು ಅಪ್ಲಿಕೇಶನ್ ಯಾಕೆ ಬಂದಿಲ್ಲ ಅಂತ ಬಟ್ ಆ್ಯಕ್ಚುಲಿ ಯಾಕೆ ಗೊತ್ತಾಗ್ತಿಲ್ಲ ನನಗೂ ಕೂಡ ಏನಂತಂದರೆ ಯಾಕೆ ಇದು ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅಂತ ಬಟ್ ಕರಿಬೇಕಿತ್ತು ಈ ಟೈಮಲ್ಲಿ ಅಪ್ಲಿಕೇಶನ್ ಬರಬೇಕಿತ್ತು ಬಟ್ ಇನ್ನೂ ಬಂದಿಲ್ಲ ಓಕೆ ಸೊ ಮೇ ಬಿ ಬಂದರೆ ನಾನು ಅಪ್ಡೇಟ್ ಕೂಡ ಮಾಡ್ತೀನಿ ನಿಮಗೆ ಸರ್ ನಾನೀಗ ಒಂದು ಸಬ್ಜೆಕ್ಟಲ್ಲಿ ಸಿಕ್ಸ್ ಮಾರ್ಕ್ಸ್ ಕಡಿಮೆ ಬಂದಿದೆ ರಿವಲ್ಯೂಷನ್ ಹಾಕಿದರೆ ಪಾಸ್ ಆ ಆಗ್ಬೋದಾ ಅಂತ ಇದ್ದಾರೆ ಓಕೆ ಸೊ ರಿವಲ್ಯೂಷನ್ ಬಗ್ಗೆ ಅಂದರೆ ಆರು ಮಾರ್ಕ್ಸ್ ಕಡಿಮೆ ಬಂದಿದ್ದಾವಂತೆ ರಿವಲ್ಯೂಷನ್ ನೋಡಿ ರಿವಲ್ಯೂಷನ್ ಈ ಥರ ಕ್ವಶನ್ಸ್ಗಳು ನಿಮ್ಮ ಇಲ್ಲಿ ಭಾಳ ಏನಂದರೆ ನಾವು ಅಪ್ಲಿಕೆ ಇದನ್ನು ರಿವಲ್ಯೂಷನ್ ಹಾಕಿದರೆ ನಮಗೆ ಮಾರ್ಕ್ಸ್ ಕೊಡ್ತಾರಂತ ನಿಮಗೆ ಕಾನ್ಫಿಡೆಂಟ್ ಇದ್ದರೆ ಓಕೆ ಸೊ ಕಾನ್ಫಿಡೆಂಟ್ ಇದ್ದರೆ ಇದನ್ನು ಮತ್ತೊಂದು ಸಲ ನೀವು ರೀಚೆಕ್ ಮಾಡಿಸ್ಬೋದು ಇದು ರಿವೆಲ್ಯೂಷನ್ ಅಂದರೆ ಮಾರ್ಕ್ಸ್ ಹಾಕೋದಿಲ್ಲ ಅವರು ಮತ್ತೊಂದು ಸಲ ವೆರಿಫೈ ಮಾಡ್ತಾರೆ ಅಂದರೆ ಸಲ ಚೆಕ್ ಮಾಡ್ತಾರೆ ಫಸ್ಟಿಂದ ಚೆಕ್ ಮಾಡ್ತಾರೆ ಮಾರ್ಕ್ಸ್ ಮತ್ತೆ ಹಕ್ ಫಸ್ಟಿಂದ ಹಾಕ್ತಾ ಬರ್ತಾರೆ ಇದ್ರೆ ಕೊಡ್ತಾರೆ ಇಲ್ಲಾಂದರೆ ಇದಕ್ಕಿಂತ ಕಡಿಮೆಯೂ ಕೊಡ್ಬೋದು ಇದಕ್ಕಿಂತ ಜಾಸ್ತಿನೂ ಕೊಡ್ಬೋದು ಓಕೆ ಜನ್ಯೂನ್ ಆಗಿದ್ದರೆ ಡೆಫಿನೆಟಾಗಿ ಕೊಡ್ತಾರೆ ಸರ್ ನಂದು ಭೂಮಿಕಾ ನಂಗೆ ಹೇಗೆ ಬಂದಿದೆ ಏನು ಮಾಡೋದು ಭೂಮಿಕಾ ಹಾಗೇ ಬಂದಿದೆ ಏನು ಮಾಡೋದು ಪ್ಲೀಸ್ ಇನ್ಫಾರ್ಮೇಷನ್ ಕೊಡಿ ಓಕೆ ಇದು ಏನು ಅರ್ಧ ಮರ್ಧ ಇದೆ ಗೊತ್ತಾಗಲ್ಲ ಸೊ ಮೊಪಾಪ್ ಪ್ರೌಂಡ್ ಅಂದರೆ ಹೇಗಿರುತ್ತೆ ಮೊಪಾಪ್ ಪ್ರೌಂಡ್ ಅಂತಂದರೆ ಈ ವರ್ಷ ನಿಮ್ಮ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಮಾಡ್ತಾರಂತೆ ಉಳಿದಿರುವಂಥ ಸೀಟ್ಗಳನ್ನು ನಿಮಗೆ ರ್ಯಾಂಕ್ ವೈಸ್ ಕರೆದು ಮೊಪಾಪ್ ಪ್ರೌಂಡನ್ನು ಮಾಡ್ತಾರೆ ಗೌರ್ಮೆಂಟ್ ಸೀಟ್ ಡಿ ಎಚ್ ಐ ಇಂದ ಡಿ ಎಮ್ ಎಲ್ ಟಿಗೆ ಚೇಂಜ್ ಮಾಡ್ಬೇಕು ಗೌರ್ಮೆಂಟ್ ಸೀಟ್ ಸಿಗಬಹುದು ಸರ್ ಗೌರ್ಮೆಂಟ್ ಕಾಲೇಜು ಅಲ್ಲಿ ನೀವು ಕಾಲೇಜಲ್ಲಿ ಹೋಗಿ ಕೇಳಬೇಕಾಗತ್ತೆ ಈ ಸೀಟ್ ಸಿಗೋದು ಬಿಡೋದು ಕಾಲೇಜಿಗೆ ಸಂಬಂಧಿಸಿದ್ದು ಸೊ ಕಾಲೇಜಲ್ಲಿ ಹೋಗಿ ಕೇಳಿ ಯಾವ ಕಾಲೇಜಿಗೆ ನೀವು ಹೋಗಬೇಕಂತಿದ್ದೀರ ಆ ಕಾಲೇಜಲ್ಲಿ ಹೋಗಿ ಕೇಳಬೇಕು ಇದ್ರೆ ಕೊಡ್ತಾರೆ ಇಲ್ಲಾಂದರೆ ಕೊಡೋದಿಲ್ಲ ಸಿಕ್ಸ್ಟಿ ನೈನ್ ಪಾಯಿಂಟ್ ತ್ರೀ ಸೆವೆನ್ ಆಯಿತು ರಿಸಲ್ಟ್ ಥ್ಯಾಂಕ್ ಯು ಓಕೆ ವೆಲ್ಕಮ್ ಸರ್ ಸೀಟ್ ನಾಟ್ ಅಲರ್ಟೆಡ್ ಅಂತ ಏನು ಮಾಡಬೇಕು ಸೊ ಯಾರಿಗೆ ಸೀಟ್ ನಾಟ್ ಅಲರ್ಟ್ರೆ ವೇಟ್ ಮಾಡಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿರುವಂಥ ಕಾಲೇಜ್ಗಳನ್ನು ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ ಸೀಟ್ ಇದ್ದರೆ ಮಾಪಪ್ ರೌಂಡ್ ಅಂತ ಮಾಡ್ತಾರೆ ಅದು ಫಿಸಿಕಲ್ ಇರುತ್ತೆ ಅಂದರೆ ಡೈರೆಕ್ಟ್ ಕೌನ್ಸಿಲಿಂಗ್ ಕರೆದು ನಿಮಗೆ ಸೀಟ್ಗಳನ್ನು ಕೊಡ್ತಾರೆ ಸೊ ಸೆಕೆಂಡ್ ರೌಂಡ್ ಅವ್ಸ ಎಂಟ್ರಿ ಮಾಡೋಕ್ಕೆ ಆಗಲಿಲ್ಲ ಥರ್ಡ್ ರೌಂಡಿಗೆ ಎಂಟ್ರಿ ಮಾಡ್ಬೋದಾ ಥರ್ಡ್ ರೌಂಡಲ್ಲಿ ಅಪ್ಷನ್ ಎಂಟ್ರಿ ಇಲ್ಲ ಮಾಪಪ್ ರೌಂಡನ್ನು ಮಾಡ್ತಾರೆ ಆ ಜಿಲ್ಲೆಗಳಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮಾಡ್ತಾರೆ ಜಸ್ಟ್ ಹೇಟ್ ಮಾ ಇನಿವರ್ಸಿಟಿ ಕಷ್ಟಪಟ್ಟು ಹೋದರೆ ಎಲ್ಲ ಫೇಲ್ ಒಂದು ಅಕ್ಷರ ಬರೆಯೋದ್ರೆ ಇರೋರು ಎಲ್ಲ ಪಾಸ್ ಕಷ್ಟಪಟ್ಟು ಓದೋರಿಗೆ ಅಮೌಂಟ್ ಕೊಟ್ಟು ಪಾಸ್ ಮಾಡಿಸ್ಕೋಬೇಕು ಶಾಕಿಂಗ್ ರಿಸಲ್ಟ್ ಸೊ ರಿಸಲ್ಟ್ ಬಗ್ಗೆ ಏನಂತಂದರೆ ನಾವು ಈ ಒಂದು ಬೋರ್ಡ್ ಯೂನಿವರ್ಸಿಟಿ ಬಗ್ಗೆ ತುಂಬ ಹೆಟ್ ಮಾಡ್ತೀವಿ ಯಾಕಂತಂದರೆ ಕಷ್ಟಪಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ಮಾರ್ಕ್ ಕೊಡೋದಿಲ್ಲ ಫೇಲ್ ಮಾಡ್ತಾರೆ ಮತ್ತು ಓದಿರೋ ಪಾಸ್ ಮಾಡ್ತಾರೆ ಅಂತ ಸೊ ಇದು ಆ ಥರ ಏನು ಇಲ್ಲ ಯಾಕಂತಂದರೆ ಯಾಕಂದರೆ ಇದನ್ನು ವ್ಯಾಲ್ಯೂಷನ್ ಬೋರ್ಡ್ ಮಾಡೋದಿಲ್ಲ ಲೆಕ್ಚರರ್ಗಳು ಮತ್ತು ಶಿಕ್ಷಕರು ಏನೋ ವ್ಯಾಲ್ಯೂಷನ್ ಮಾಡ್ತಾರೆ ಹಿಂಗಿರಬೇಕಾದ್ರೆ ಏನೋ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಏನಾರು ಆಗಿದ್ದರೆ ಅಥವಾ ಅಂದರೆ ನಿಮಗೆ ಏನಾದ್ರು ಕನ್ಫ್ಯೂಷನ್ ಆಗಿ ಮಾರ್ಸಲ್ಲಿ ಹೇಗಿದ್ದರೆ ಕಡಿಮೆ ಮಾರ್ಸ್ ಬಂದಿರುತ್ತೆ ಅಥವಾ ಫೇಲ್ ಆಗಿರ್ತೀರ ಹಾಗೇನೋ ಕಾನ್ಫಿಡೆಂಟ್ ಇದ್ದರೆ ರಿವ್ಯಾಲ್ಯೂಷನ್ ಹಾಕಿ ನೀವು ಅದನ್ನು ವಾಪಸ್ ಪಡ್ಕೋಬೋದು ಕಾಲೇಜಿಂದ ರಿಪೋರ್ಟ್ ಮಾಡಿದರೆ ರಿಸಲ್ಟ್ ಇನ್ನೂ ಬಂದಿಲ್ಲ ಅಬ್ಸೆಂಟ್ ಅಂತ ಬರ್ತಾಯಿದೆ ಹೌದು ಬಹಳಷ್ಟು ಕಾಲೇಜ್ಗಳಲ್ಲಿ ಆಪ್ಷನ್ ಅಂತ ಇದೆ ಇನ್ನೂ ಕೂಡ ಅದು ಅಪ್ಡೇಟ್ ಮಾಡ್ತಾಯಿದ್ದಾರೆ ನಾಳೆ ಗೌರ್ಮೆಂಟ್ ರಜೆ ಇದೆ ನಾಳೆದು ಅಥವಾ ಸೋಮವಾರ ತನಕ ನಿಮಗೆ ಅಪ್ಡೇಟ್ ಆಗುವಂಥ ಚಾನ್ಸಸ್ ಇದೆ ಸರೋದಯ ಕಾಲೇಜ್ ಆಫ್ ಬೆಂಗಳೂರು ಈ ಕಾಲೇಜ್ ಹೇಗಿದೆ ಅಂತ ಸೊ ಪ್ರೈವೇಟ್ ಕಾಲೇಜ್ ಆಗುತ್ತೆ ಇದ್ರ ಬಗ್ಗೆ ನನಗೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ ಬ್ರೋ ಲಾಸ್ಟ್ ಚಾಯ್ಸ್ ಪ್ಲೀಸ್ ಬ್ರೋ ತ್ರೀ ಆಪ್ಷನ್ ಎಂಟ್ರಿ ಮಾಡಬೇಕಾ ಓಕೆ ಮೂರು ಆಪ್ಷನ್ ಎಂಟ್ರಿ ಬೇಕು ಮೂ ಥರ್ಡ್ ಆಪ್ಷನ್ ಎಂಟ್ರಿ ಬೇಕು ನೋಡಿ ಈಗ ಥರ್ಡ್ ಲಾಸ್ಟ್ ಚಾಯ್ಸ್ ಅಂತಂದರೆ ನಿಮ್ಮ ಅಪಪ್ ರೌಂಡ್ ಬರುತ್ತೆ ಅಪ್ಪ ರೌಂಡಿಗೆ ಕಾಯಿರಿ ಡೇಟ್ ಬಿಡ್ತಾರೆ ಇದು ಮುಗಿದ ಮೇಲೆ ಅಲ್ಲಿ ನಿಮಗೆ ಜಿಲ್ಲೆಗಳಲ್ಲಿ ಡೈರೆಕ್ಟ್ ಕರೆದು ಅಂದರೆ ಕೌನ್ಸಿಲಿಂಗ್ ಕರೆದು ನಿಮಗೆ ಸೀಟುಗಳನ್ನು ಕೊಡ್ತಾರೆ ಬರೋ ರಿಸಲ್ಟ್ ಬಂತು ನನ್ನದು ಚೇಂಜ್ ಮಾಡ್ಕೊಳ್ಳೋಕ್ಕೆ ಯಾವಾಗ ಬೇಡ ಓಕೆ ಚೇಂಜ್ ಆಫ್ ಕಾಲೇಜಿಗೆ ಚೇಂಜ್ ಆಫ್ ಕೋರ್ಸಿಗೆ ಪ್ಯಾರಾಮಡಿಕಲಿಂದ ಸೊ ಮಂಗಳವಾರ ಬುಧವಾರ ಅದು ಅಪ್ಲಿಕೇಶನ್ ಬಿಡ್ಬೋದು ಇದನ್ನು ಬಿಡ್ಬೋದು ನೋಟಿಫಿಕೇಶನ್ ಜಿ ಎನ್ ಎಮ್ ಎಸ್ಸಿಗೆ ಕಂಪ್ಲೀಟಾಗಿ ಬಿ ಪಿ ಎಸ್ ಸಿ ಅಡ್ಮಿಷನ್ ಆಗೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಸರ್ ಇಲ್ಲ ಅದಕ್ಕೇನಿಲ್ಲ ನೀವು ಒಂದು ವರ್ಷ ಜಿ ಎನ್ ಎಮ್ ಕಂಪ್ಲೀಟಾಗಿ ಒಂದು ವರ್ಷ ನೀವು ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡ್ಮೇಲೆ ಬಿ ಪಿ ಎಸ್ ಸಿಗೆ ನೀವು ನಿಮ್ಗೆ ಯಾವಾಗ ಬೇಕಾದ್ರು ಮಾಡ್ಕೋಬೋದು ಬೇಕಾದ್ರೆ ಲೆಟ್ರ್ ಎಂಟ್ರಿ ಅಂತ ಕೊಡ್ತಾರೆ ಲೆಟ್ರ್ ಎಂಟ್ರಿ ಕೂಡ ಮಾಡ್ಕೋಬೋದು ಆ್ಯಕ್ಚುಲಿ ನಿಮಗೆ ಇಂಟ್ರೆನ್ಶಿಪ್ ಮೂಡಿಗಳು ಒಂದು ವರ್ಷ ಆಗುತ್ತೆ ಒಂದು ವರ್ಷ ಆದಮೇಲೆ ನೀವು ಬಿ ಪಿ ಎಸ್ ಸಿ ಮಾಡ್ಕೋಬೋದು ಪ್ಯಾರಾಮೆಡಿಕಲ್ ರಿಸಲ್ಟ್ಗೆ ನಮಗೆ ತುಂಬ ಮೋಸ ಆಗಿದೆ ಯಾರು ಹೇಳ್ತಾರೆ ಹೇಳೋದು ಓಕೆ ತೊ ಇವರಿಗೆ ಪ್ಯಾರಾಮೆಡಿಕಲ್ ರಿಸಲ್ಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ಸಂಬಂಧಿಸಿದಂತೆ ತುಂಬ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಥರ ಏನು ಮೋಸ ಇಲ್ಲ ಬಟ್ ಏನಂದರೆ ನೀವೆಲ್ಲ ಕಾನ್ಫಿಡೆಂಟ್ ಇರಬೇಕು ಅಷ್ಟೇ ಅನಸರ್ ಬರೋ ಅದು ಇದ್ದರೆ ಡೆಫಿನೆಟಾಗಿ ಇದಾಗುತ್ತೆ ಬಟ್ ಏನೋ ಸಮಟೈಮ್ಸ್ ವ್ಯಾಲ್ಯೂಯೇಷನ್ಸ್ ನಿಮಗೆ ಡೌಟ್ ಇದ್ದರೆ ವ್ಯಾಲ್ಯೂಯೇಷನ್ ರಿವ್ಯಾಲ್ಯೂಷನ್ ಹಾಕ್ಬೋದು ಸೆಕೆಂಡ್ ಫಸ್ಟ್ ರೌಂಡರ್ ಸಿಕ್ಕಿರೋರಿಗೆ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ವಾ ಸಿಕ್ಕಿರೋ ಅವರಿಗೆ ನೋಡಿ ನಿಮ್ಗೆ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಸಿಕ್ಕಿ ಸೀಟ್ ಸಿಕ್ಕಿದೆ ಆದರೆ ಅಡ್ಮಿಷನ್ ಆಗಿದ್ರೆ ಬರೋದಿಲ್ಲ ಅಡ್ಮಿಷನ್ ಆಗಿಲ್ಲ ಅಂತಂದರೆ ಥರ್ಡ್ ರೌಂಡಿಗೆ ಹೋಗ್ಬೋದು ಸರ್ ನಮ್ಮದು ಫಸ್ಟ್ ರೌಂಡಲ್ಲಿ ಅನ್ ಅನೋಕು ಸೀಟ್ನಲ್ಲಿ ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತು ಆಗಿತ್ತು ಬಟ್ ನನಗೆ ಕೋರ್ಸ್ ಅಲೈಡ್ ಹೆಲ್ತ್ ಸೈನ್ಸ್ ಆಗಿತ್ತು ಅದಕ್ಕೆ ನನಗೆ ಚೇಂಜ್ ಮಾಡಿಸೋಕ್ಕೆ ನೆಕ್ಸ್ಟ್ ಕನ್ಫರ್ಮ್ ರಿಸಲ್ಟ್ ಬಿಟ್ಟಾಗ ಅಲಾಟ್ ಆಗಲಿಲ್ಲ ನೆಕ್ಸ್ಟ್ ಒಂದು ಸೆಕೆಂಡ್ ರೌಂಡು ಟ್ರೈ ಮಾಡಿದೆ ಬಟ್ ಸೀಟ್ ಅಲೋಟ್ ಆಗಿಲ್ಲ ಸೊ ಏನು ರೀಸನ್ ಇರ್ಬೋದು ಸರ್ ಅನಿಸರು ಇಲ್ಲ ಏನಂದರೆ ಅದು ನಿಮ್ಮ ರ್ಯಾಂಕ್ ವೈಸ್ ಕೊಡ್ತಿರ್ತಾರೆ ಆ ನಿಮ್ಮ ರ್ಯಾಂಕ್ ಮತ್ತು ನಿಮ್ಮ ಪ್ರೆಸೆಂಟೇಜ್ ಇದು ನಿಮ್ಮ ಕಾಸ್ಟ್ಗೆ ಸಂಬಂಧಿಸಿದಂಥ ಅಲ್ಲಿ ಆ ಒಂದು ಕಾಲೇಜ್ಗಳಲ್ಲಿ ನೀವು ಹಾಕಿರುವಂಥ ಕಾಲೇಜ್ಗಳಲ್ಲಿ ಇಲ್ಲದೇ ಇದ್ದಾಗ ನಾಟ್ ಅಲೋಟ್ ಅಂತ ಬರುತ್ತೆ ಬಟ್ ಇನ್ನೂ ಒಂದು ಥರ್ಡ್ ರೌಂಡ್ ಇದೆ ಮಾಪಬ್ ರೌಂಡ್ ಇದೆ ನಿಮ್ಮ ಜಿಲ್ಲೆಯಲ್ಲಿ ನಡುತ್ತೆ ನಿಮ್ಮ ಜಿಲ್ಲೆ ಇರುವಂಥ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ಗಳನ್ನು ಕೌನ್ಸಿಲಿಂಗ್ ಕರೆದು ಅಲೋಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಓಕೆ ನೀವು ಥರ್ಡ್ ರೌಂಡಿಗೆ ಕಾಯಬೋದು ಎಸ್ ಸಿ ಟಿ ಕಾಲೇಜ್ ಆಫ್ ನರ್ಸಿಂಗ್ ಟ್ವೆಂಟಿ ಒನ್ ಬಾರ್ ಲೆವೆನ್ ಮುಡಿಗೆರೆ ನಗರಲ್ಲಿ ಪೋಸ್ಟ್ ಮಾಡೋ ಒಂದು ಈ ಕಾಲೇಜ್ ಯಾವುದು ಅಂತ ಗೊತ್ತಾಗ್ತಿಲ್ಲ ಹೇಗೆ ತಿಳ್ಕೊಳ್ಳೋದು ಅಂತ ಓಕೆ ಇದ್ರ ಬಗ್ಗೆ ಅಂದರೆ ಗೂಗಲ್ ಮಾಡಬೇಕು ಅಡ್ರೆಸ್ ಸಿಕ್ಕರೆ ಅಲ್ಲಿ ನೋಡ್ಕೋಬೇಕು ನೀವು ಕಾಂಟ್ಯಾಕ್ಟ್ ನಂಬರ್ ತೊಗೋಬೇಕು ಬಟ್ ನನಗೆ ಸಿಕ್ಕರೆ ಡೆಫಿನೆಟಾಗಿ ನಿಮಗೆ ನಾನು ಇದಕ್ಕೆ ನಾನು ಕಾಂಟ್ಯಾಕ್ಟ್ ನಂಬರ್ ಅಟ್ಯಾಚ್ ಮಾಡ್ತೀನಿ ಓಕೆ ಸೊ ಸುಮಾರು ಕ್ವ ಕಾಮೆಂಟ್ಸ್ಗಳು ಸೇಮ್ ಇದ್ದಾವೆ ಓಕೆ ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕಿಲ್ಲ ಬಟ್ ಸಿಕ್ಕಿದೆ ಬಟ್ ಕೋರ್ಸ್ ಚೇಂಜ್ ಮಾಡೋಕ್ಕೆ ಬರೀ ಇಲ್ಲ ರಿಪ್ಲೈ ಮಾಡಿ ಸೊ ಬರೋದಿಲ್ಲ ಸೀಟ್ ಸಿಕ್ಕಿದೆ ಅಂದಮೇಲೆ ಅಂದರೆ ಕೋರ್ಸ್ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಅದೇ ಸೀಟ್ ಇರುತ್ತೆ ನಿಮಗೆ ಓಕೆ ಅನ್ನೋ ಒಂದು ಪೇಪರ್ ಬ್ಯಾಕ್ ಆಗಿದೆ ಕಾಲರ್ಶಿಪ್ ಹಾಕೋಕ್ಕೆ ಬರುತ್ತಾ ಅಂದ ಇಲ್ಲ ಬರೋದಿಲ್ಲ ಯಾಕಂದರೆ ಅವರು ಮಾರ್ಕ್ಸ್ ಕಾರ್ಡ್ಗಳನ್ನು ಕೇಳ್ತಾರೆ ಅಪ್ ಫೀಸ್ ಅಪ್ಲಿಕೇಶನ್ ಹಾಕ್ಬೋದು ಆದರೆ ನಿಮಗೆ ಸಂಕ್ಷನ್ ಮಾಡಬೇಕಾದ್ರೆ ಮಾರ್ಕ್ಸ್ ಕಾರ್ಡ್ಗಳು ಜೊರಾಕ್ಸನ್ನು ಕೇಳ್ತಾರೆ ಆವಾಗ ನಿಮಗೆ ಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ ಸೊ ಹಿಂಗೆ ಇರಬೇಕಾದ್ರೆ ರಿವ್ಯಾಲ್ಯೂಷನ್ದಲ್ಲಿ ಬೇಕಾದರೆ ಪಾಸಾಗಿ ಬಂದರೆ ನೀವು ಅಪ್ಲಿಕೇಬಲ್ ಆಗ್ತೀರಾ ರಿವೆಲ್ಯೂಷನ್ ಹಾಕಿ ಅದರಲ್ಲಿ ಪಾಸಾಗಿ ಬಂದರೆ ಸ್ಕಾಲರ್ಶಿಪ್ ಸಿಗುತ್ತೆ ನಿಮಗೆ ಕೆ ಕನೆಕ್ಟ್ ತ್ರೀ ಥರ್ಡ್ ರೌಂಡ್ ಎಸ್ ಕೆ ಥರ್ಡ್ ರೌಂಡ್ ಕಂಡಕ್ಟ್ ಮಾಡುತ್ತೆ ಬಟ್ ಅದು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಮಾಡುತ್ತೆ ಓಕೆ ಹೋಪ್ ನಿಮಗೆಲ್ಲ ಇವೆಲ್ಲ ವಿಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ವರ್ಷದ ಶುಭಾಶಯಗಳು ಇನ್ ಅಡ್ವಾನ್ಸ್